ಇನ್ನು ಆ ಬದುಕಿರುವಂತ ಹೆಣ್ಣುಮಗು ಕಡೆಗೆ ಗಮನ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಬೇಸರ ಆಗ್ತಾ ಇತ್ತು. ಯಾಕಂತ ಅಂದ್ರೆ ಕಣ್ಣೆದುರೆ ಅಮ್ಮನನ್ನು ಕಳ್ಕೊಳ್ತು, ಅಂಡನನ್ನು ಕಳ್ಕೊಳ್ತು, ಇದೆಂಥ ಸ್ಥಿತಿ ಅನ್ನುವಂತದ್ದಿತ್ತು ಆ ಹೆಣ್ಣು ಮಗುವನ್ನು ನೋಡಿದಂತ ಸಂದರ್ಭದಲ್ಲಿ. ಕಂದನ ಕಣ್ಣೆದುರೆ ಕೈ ತುತ್ತು ತಿನ್ನಿಸಿದ ಅಮ್ಮ ಕೊನೆ ಉಸಿರೆಳೆದು ಬದುಕುಳಿದಂತಹ ಮಗುವಿನ ಕಥೆ ಕೇಳಿದ್ರೆ ಹೊಟ್ಟೆ ಉರಿಯುತ್ತೆ. ಅಕ್ಕರೆಯ ಅಮ್ಮ, ಪ್ರತಿನಿತ್ಯ ಆಟ ಆಡ್ತಾ ಇದ್ದಂತ ಅಣ್ಣ ತನ್ನಿಂದ ನೋಡ್ತಾ ಇದ್ದ ಹಾಗೆ ದೂರ ದೂರ ಹೋಗ್ಬಿಟ್ರು. ಪಾಪ ಅವರ ಕುಟುಂಬಸ್ಥರೆಲ್ಲ ಶವಾಗಾರದ ಬಳಿ ಅವರು ರೋಧಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗು ಅಲ್ಲೇ ಓಡಾಡ್ತಾ ಇದ್ದಿದ್ದು, ಆಮೇಲೆ ಭಾಳ ಮಂದಿ ಅಲ್ಲಿರುವಂಥ ಕುಟುಂಬಸ್ಥರೇ ಆ ಹೆಣ್ಣು ಮಗುವನ್ನೆಲ್ಲ ಕರ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲೆಲ್ಲ ಭಾಳ ಬೇಸರ ಆಗ್ತಾ ಇತ್ತು. ಆಮೇಲೆ ಆ ಕಣ್ಣೆದುರೆ ಇಂಥದ್ದೊಂದು ಅನಾಹುತ ನೋಡಿರುವಂಥ ಆ ಮಗುವಿನ ಮನಸ್ಸಿನ ಮೇಲೆ ಅದು ಎಂಥ ಆಘಾತ ಆಗಿರಬಹುದು ಊಹೆ ಮಾಡೋಕ್ಕೂ ಸಾಧ್ಯ ಆಗಲ್ಲ ಬಿಡಿ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಅದೃಷ್ಟವಶಾತ್ ಆ ಮಗು ಬದುಕುಳಿತು ಇವತ್ತು. ಯಾಕಂತ ಅಂದರೆ ಇವತ್ತು ಆ BMRC ಎಲ್ಲ ಜೊತೆಗೆ ಆ NCC ಕಂಪನಿಯ ಅಧಿಕಾರಿಗಳು ಸಿಬ್ಬಂದಿಯ ನಿರ್ಲಕ್ಷ್ಯ, ಆಮೇಲೆ ಸುಮಾರು 60 ಅಡಿಗಿಂತ ಎತ್ತರದ ಆ ಕಬ್ಬಿಣದ ಸರಳುಗಳು ಅದೆಲ್ಲ ಅಷ್ಟೊಂದು ಭಾರವಾದಂಥ ವಸ್ತು ದಪ್ಪಂತ ಬಿದ್ದಾಗ ತಂದೆ ಮಗಳು ಬದುಕುಳಿದಿದ್ದೇ ದೊಡ್ಡ